ಜಗತ್ತಿನಾದ್ಯಂತ ಈಗ ಹರಡಿರುವ ವ್ಯಾಘ್ರರೂಪದ ಈ ಕರೋನಾ ವ್ಯಾಧಿ ಇನ್ನೂ ಉಲ್ಬಣವಾಗುವ ಲಕ್ಷಣವಿದೆ. ಎಷ್ಟು ಎತ್ತರಕ್ಕೆ ಈ ವ್ಯಾಧಿ ಆವರಿಸಿದರೂ, ಜಗತ್ತನ್ನು ಮುತ್ತಿಗೆ ಹಾಕಿದರೂ, ಜನಗಳನ್ನು ಕೊಲ್ಲುತ್ತಾ ಹೋದರೂ ಭಾರತ ದೇಶಕ್ಕೆ ಹೇಳಿಕೊಳ್ಳುವಂಥ ಅಪಾಯವೇನಿಲ್ಲ. ಯಾತಕ್ಕೆಂದರೆ ಇದು ಧರ್ಮಭೂಮಿ. ಸಾಧು ಸಂತರು ಸನ್ಯಾಸಿಗಳು ಜಪತಪವನ್ನು ಮಾಡಿ ಭೂಮಿಯಲ್ಲಿ ಸತ್ಯ ಧರ್ಮ ನಿಷ್ಠೆಯನ್ನು ಇರಿಸತಕ್ಕಂಥ ಭೂಮಿ. ಯಜ್ಞಯಾಗಾದಿ ಹೋಮಗಳನ್ನು ಜಪತಪಗಳನ್ನು ಮಾಡಿ ಈ ಭೂಮಿಯ ರಕ್ಷಣೆ ಮಾಡಿ ಹೋಗಿದ್ದಾರೆ. ಆ ದೃಷ್ಟಿಯಿಂದ ಭಾರತೀಯರು ಈ ವ್ಯಾಧಿಗೆ ಹೆದರಬೇಕಾದ ಅವಶ್ಯಕತೆ ಏನಿಲ್ಲ. ಅವರವರು ಅವರವರ ಇಚ್ಛೆ ದೈವದ ಮನಸ್ಥೈರ್ಯ ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತಾ ಹೋದರೆ, ಧ್ಯಾನಿಸುತ್ತಾ ಹೋದರೆ ಇದು ಅವರಿಗೆ ಕಂಟಕಪ್ರಾಯವಾಗಲಾರದು. ಮುಂದೆ ಈ ವ್ಯಾಧಿ ದಿನ ದಿನಕ್ಕೆ ಹೆಚ್ಚುತ್ತಾ ಮನುಷ್ಯರ ಪ್ರಾಣದೊಡನೆ ತಾಂಡವಾಡ್ತದೆ. ಈ ಅಕ್ಷಯನಾಮ ತಿಥಿವರೆಗೂ ಇದು ಅಬ್ಬರಿಸಿದ್ದು ಕಡಿಮೆಯಾಗುತ್ತಾ ಮುಂದೆ ಮೇ ತಿಂಗಳ ಅಂತ್ಯದ ವೇಳೆಗೆ ಒಂದು ಅವಸ್ಥೆಯನ್ನು ತಲುಪ್ತದೆ. ಅದಕ್ಕೆ ಜನ ಭಯ ಬೀಳಬೇಕಾದ ಅವಶ್ಯಕತೆಯೂ ಸಹ ಇಲ್ಲ. ಈ ನಾಡಿನಲ್ಲಿ ರೋಗಬಾಧೆ ಹೆಚ್ಚಾದರೂ ಯಾವ ಭೂಮಿ ಗಾಳಿ ನೀರು ಬೆಂಕಿ ರೋಗವನ್ನು ಪ್ರಕೃತಿ ಕೊಟ್ಟಿದೆಯೋ ಅದೇ ಪ್ರಕೃತಿಯಿಂದ ಕಮ್ಮಿಯಾಗುವಂತಹ ಔಷಧಿ ದೊರೆಯುವಂತಹ ಅವಶ್ಯಕತೆ ಈ ದೇಶಕ್ಕೆ ಬರ್ತದೆ. ಅದಕ್ಕೇನು ಹೆದರ ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಿಂದ ಈ ಭಾರತ ಖಂಡದಲ್ಲಿ ಇದು ಎಷ್ಟೇ ಎತ್ತರಕ್ಕೆ ಹೋದರೂ ಹಿಂದಿನಿರತಕ್ಕಂಥ ಪುಣ್ಯ ಫಲದಿಂದ ಅದು ತನ್ನನ್ನು ತಾನೇ ಕಳ್ಕೊಂಡು ಮತ್ತೆ ಶುಭವಾಗ್ತದೆ. ಒಂದು. ಎರಡನೇದಾಗಿ, ಜಗತ್ತಿನ ಭೂಪಟದಲ್ಲಿ ಒಂದು ದೇಶ ಸಂಪೂರ್ಣವಾಗಿ ಅಳಿಸಿ ಹೋಗುವ ಲಕ್ಷಣವಿದೆ. ಮತ್ತೆ ಪ್ರಪಂಚನಾದ್ಯಂತ ಈ ವ್ಯಾಧಿ ಅಬ್ಬರಿಸಿದರೂ ಸಹಿತ, ಸಾವು ನೋವನ್ನು ಕೊಟ್ಟರೂ ಸಹಿತ ಕೊಡೆಗೊಂದು ದಿನ ಇದಕ್ಕೆ ಮದ್ದು ಸಿಗ್ತದೆ, ಅದು ಪ್ರಕೃತಿಯಿಂದಲೇ ದೊರೀತದೆ. ಎರಡನೇದಾಗಿ, ಹೊಸ ಶಾಸನಗಳು ಬರುವ ಲಕ್ಷಣವಿದೆ. ಬರುವಂಥ ಶಾಸನಗಳು ಅರಸ ಅರಿತು ನರಿತು ಚಿಂತನೆ ಮಾಡಿ ಮಾಡಿದರೆ ಅದಕ್ಕೆ ಒಳಿತಾಗ್ತದೆ. ಅತೃಪ್ತರಾದ ಪ್ರಜೆಗಳು ತನಗೆ ವಿರೋಧವಾದ ಶಾಸನ ಬಂದಾಗ ಅರಸನ ವಿರುದ್ಧ ದಂಗೆ ಏಳುವ ಲಕ್ಷಣವಿದೆ, ಅರಸು ಪಟ್ಟಕ್ಕೂ ಭಂಗವಾಗುವ ಲಕ್ಷಣವಿದೆ. ಈ ದಿಶೆಯಲ್ಲಿ ಶಾಸನಗಳು ಬಂದರೂ ಅದು ಮಾರಕ ಪೂರಕ ಆಗುವ ಲಕ್ಷಣಗಳು ಹೆಚ್ಚು ಇದ್ದಾವೆ. ಮುಂದೆ ಈ ರೋಗಬಾಧೆ ಉಲ್ಬಣಗೊಂಡರೂ ಈ ಸಂವತ್ಸರ ಪರ್ಯಂತ ಇರುತ್ತದೆ ಎನ್ನತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಲೋಕ ಪೀಡಕಾರವು, ಜಗತ್ತಿಗೆ ಇದು ಪೀಡೆಯಾಗಿ ಕಾಡ್ತದೆ ಎನ್ನುತ್ತಿದೆ. ಅದು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಬಹುದು. ಆನಂತರ ಈ ರೋಗದಿಂದ ಅನೇಕ ಅರಸುಗಳು ನಿಯಂತ್ರಣ ಮಾಡಲಾರದೆ ಅಥವಾ ಪ್ರಜೆಗಳಿಗೆ ಇಷ್ಟಾರ್ಥವನ್ನು ಕೊಡಲಾರದೆ ಪಟ್ಟವನ್ನು ಕಳೆದುಕೊಳ್ಳುವ ಲಕ್ಷಣಗಳು ಬಹಳ ಇದ್ದಾವೆ. ಮುಂದೆ ಈ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ, ಈ ರೋಗ ನಿವಾರಣೆಗೆ ಪ್ರಜೆಗಳು ಅವಶ್ಯಕವಾಗಿ ಹೊಂದಿಕೊಳ್ಳಬೇಕು. ಸರ್ಕಾರದೊಡನೆ ಕೈಜೋಡಿಸಬೇಕು. ಸರ್ಕಾರದ ತಜ್ಞರ ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸಿದರೆ ಇದು ನಿರ್ಣಾಮವಲ್ಲ, ಸಂದೇಹವಿಲ್ಲ. ಇಲ್ಲವಾದರೆ ಸಾವಿಗೆ ತಾವೇ ಆಹ್ವಾನ ಕೊಟ್ಟಂತಾಗ್ತದೆ. ತಮ್ಮ ಪ್ರಾಣವನ್ನೂ ಉಳಿಸಿಕೊಳ್ಳಬೇಕು, ಜೊತೆಗೆ ಬೇರೆಯವರ ಪ್ರಾಣವನ್ನೂ ಉಳಿಸಬೇಕು, ಜೊತೆಗೆ ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕು. ಕೇವಲ ಮನುಷ್ಯನಿಗಲ್ಲ, ಗಿಡ ಮರ ಪ್ರಾಣಿಗಳು ಭೂಮಿಗಳು ಸಹಿತ ಈ ವ್ಯಾಧಿ ಘೋರವಾಗಿ ಅಪ್ಪಳಿಸುವ ಲಕ್ಷಣವಿದೆ. ಮುಂದೆ ಈ ನಾಡಿಗೆ ಬಂದರೆ ಅರಸನಿಗೆ ಸದ್ಯಕ್ಕೆ ಯಾವುದೇ ಭಂಗವಿಲ್ಲ. ಸದ್ಯಕ್ಕೆ ಆ ಚಿಂತನೆ ಅರಸರಿಗೆ ಇಲ್ಲ. ಒಂದು ವಿಶೇಷವಾದ ಸೂಚನೆ ಅಂದರೆ, ಈಗ ಏನು, ಈಗಿನ ದೊರೆ ಒಂದು ಮನೆಗೆ ವಾಸಕ್ಕೆ ಹೋಗಿದ್ದಾರಲ್ಲ, ಅದನ್ನು ಮರುಪರಿಶೀಲನೆ ಮಾಡುವುದು ಒಳಿತು.
ಅದರಿಂದ ಮುಂದೆ ಸುಖ ದುಃಖಗಳು ಮಿಶ್ರವಾಗಿ ಬಂದರೂ ಕಂಟಕವಾಗುವ ಲಕ್ಷಣವಿದೆ. ಮಳೆ, ಈ ಮಳೆ ವಿಚಾರದಲ್ಲಿ ಭೂಮಿಯೆಲ್ಲ ಒದ್ದೆಯಾದೀತು, ಮಳೆ ವಿಪರೀತವಾಗಿ ಬರ್ತದೆ, ಕೆಲವು ಕಡೆ ವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾನೆ, ಸುರದಲ್ಲೇ ಸುರಿತದೆ. ಈ ಪಂಚಭೂತಗಳಿಂದಲೂ ಈ ಬಾರಿ ತೊಂದರೆ ಇದೆ, ಗಾಳಿಯಿಂದ ಇದೆ, ಬೆಂಕಿಯಿಂದ ಇದೆ, ನೀರಿನಿಂದ ಇದೆ, ಭೂಮಿಯಿಂದ ಇದೆ. ಭೂಮಿ ಬಿರುಕು ಬರ್ತದೆ, ವಿಭಾಗವಾಗ್ತದೆ, ಕಂಪನವಾಗ್ತದೆ, ಸಮುದ್ರ ಒಡೆದನ್ನು ಬಿಚ್ಚುತ್ತದೆ. ಇದರಿಂದ ತೊಂದರೆಯು ಬಹಳ ಇದ್ದಾವೆ. ಮಳೆ ಬೆಳೆಗಳು ಬಂದು ಹೆಚ್ಚು ಫಸಲುಗಳು ಬಂದರೂ ಸಹಿತ ಅದಕ್ಕೆ ರೋಗಗಳ ಕಂಟಕ ಕಾಡ್ತಾ ಇದೆ, ಅದು ಸಹಿತ ಅಪಾಯಕಾರನೇ. ಕೆಲವು ನದಿಗಳು ಉಕ್ಕಿ ಹರಿದಾವು, ಕೆಲವು ನದಿಗಳು ಬರಡಾದಾವು, ನೀರಿಲ್ಲದೆ ಕಂಗಳಿಸಾವು. ಬಹುಪಾಲು ಜಲಪ್ರಳಯವಾದ ಲಕ್ಷಣವೂ ಇದ್ದಾವೆ, ಅದು ಒಂದು ಬಹಳ ಚಿಂತನೆ ಒಡವಾಗ್ತದೆ. ಆಶ್ವೀಜದಿಂದ ಕಾರ್ತೀಕದವರೆಗೆ ಹಳ್ಳಿಗಳಲ್ಲಿ ಭಂಗವಾಗುವ ಲಕ್ಷಣವಿದೆ, ಗ್ರಾಮೀಣ ಪ್ರದೇಶಗಳು ತಲ್ಲಣಗೊಂಡಾವು, ಅದಕ್ಕೂ ಒಂದು ಚಿಂತನೆ ಬೇಕು. ವಿಶೇಷವಾಗಿ ಮಳೆ ಯೋಗ ಇದ್ದರೂ ಸಹಿತ ಅದು ಆಪತ್ಕಾರಿನೇ. ಗುಡುಗು ಹೆಚ್ಚಾಗ್ತದೆ, ಮಿಂಚು ಹೆಚ್ಚಾಗ್ತದೆ, ಬೆಂಕಿ ನೆರಳಿಗೆಯನ್ನು ಹೆಚ್ಚಾಗ್ತದೆ, ಭೂಮಿ ಒಡೆದನ್ನು ಬಿತ್ತದೆ. ಎಲ್ಲ ದೃಷ್ಟಿಯಿಂದ ಇದು ಆಪತ್ತು ಹೆಚ್ಚು. ಆದರೂ ಭೂಮಿಯಲ್ಲಿ ಒಂದು ದೈವ ಸಮೃದ್ಧಿ ಇರುವುದರಿಂದ, ದೈವ ಸಾಕ್ಷಾತ್ಕಾರದಿಂದ ಹೇಳುವಂಥ ಅಪಾಯ ಇಲ್ಲ. ದೊಡ್ಡ ದೊಡ್ಡ ನಗರಗಳಿಗೆ ತೊಂದರೆ ಇದೆ. ಇದಕ್ಕೊಂದು ಪರಿಹಾರ ಹೇಳೋದಾದರೆ, ಮಾವು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಬೇಟೆ ಸೊಪ್ಪು ಅಂತ ಕರೀತಾರೆ, ಆ ಹಸಿರು ಸೊಪ್ಪುಗಳನ್ನು ಆಗ ಬರೆದಿಡಬೇಕು. ಬಿಲ್ಪತ್ರೆ ಅಂತ ಸಿಗ್ತದೆ, ರಾತ್ರಿ ಮಲಗುವಾಗ ಆ ಬಿಲ್ಲುಪತ್ರೆಯನ್ನು ತಲೆ ಸುತ್ತಿಟ್ಟುಕೊಂಡು ಮಲ್ಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಹಸಿರು ಮನೆಯಲ್ಲಿ ಕಂಗಳಿಸ್ತಾ ಇದ್ರೆ ಈ ರೋಗಾಣುಗಳು ದೂರವಾಗ್ತವೆ, ಅವು ಒಳಗೆ ಪ್ರವೇಶ ಮಾಡೋದಿಲ್ಲ. ಮತ್ತು ಗೃಹದಲ್ಲಿ ನಿತ್ಯ ದೀಪ ಉರಿಸ್ತಾ ಇದ್ರೆ ಅದೂ ಸಹಿತ ಈ ಒಂದು ಕಾಯಿಲೆಗೆ ದೂರಲಿಕ್ಕೆ ಸಾಧನ ಆಗ್ತಾ ಇದೆ. ಇದು ಮೇ ತಿಂಗಳು ಕಳೆದ ಮೇಲೆ ಮತ್ತೆ ಮಾತಾಡೋಣ. ಅದರಲ್ಲಿ ಮೇ ತಿಂಗಳ ಮೇಲೆ ದೃಢವಾದ ಲಕ್ಷಣ ಇದೆ, ಸ್ವಲ್ಪ ಎಚ್ಚರ ತಪ್ಪಿದ್ರೂ ಇದು ವರ್ಷವಲ್ಲೇ ಇರುತ್ತೆ. ಇದು ಬಿಡುಗಡೆ ಆಗ್ತದೆ, ಮೇ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ, ಏಪ್ರಿಲ್ ಎಂಡ್ ಆಗ್ತದೆ, ಮೇ ತಿಂಗಳಿಗೆ ಆಗ್ತದೆ. ಎಚ್ಚರಿಕೆಲ್ಲ ಇರ್ಬೇಕಾದ್ರೆ ಈಗ ಸದ್ಯಕ್ಕೆ ಇರುವ ಆಳ ಅರಸನಿಗೆ ಭಂಗ ಇಲ್ಲ. ಅರಸನೆಯೇ ತಾನು ಶಸ್ತ್ರಾಸ್ತ್ರವನ್ನು ತ್ಯಜಿಸಿದರೆ ಮಾತ್ರ ಅವಕಾಶ ಇದೆ, ಅಲ್ಲದೆ ಹೋದರೆ ಅವಕಾಶ ಇಲ್ಲ. ಮುಂದಿನ ವಿಶೇಷವಾಗಿ ಮತ್ತೊಮ್ಮೆ ಹೇಳೋಣ, ರಾಜಕೀಯ ಭವಿಷ್ಯದ ಬಗ್ಗೆ, ಈಗಿರುವ ರಾಜಕೀಯ ದುರ್ನೀರ ಬಗ್ಗೆ ಒಳ್ಳೆ ಫಲಗಳು ಇದ್ದಾವೆ, ಅದನ್ನು ಮುಂದೆ ಯೋಚನೆ. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.